ವಿಶೇಷ ಪ್ರತಿಭೆಯ ಪ್ರದರ್ಶನ ನಡೆಯುತ್ತಿದ್ದ ಕಡೆಗೆ ಯಾರಿಗೂ ಕಾಣದೇ ಇರೋ ಹಾಗೆ ಗುಪ್ತ ಕೊಠಡಿಯಿಂದ 12 ಅರಮನೆಯ ಕಡೆಯ ಜನರು ಕೆಳಗೆ ನಡೀತಾ ಇದ್ದ ಪ್ರದರ್ಶನವನ್ನ ನೋಡ್ತಾ ಇದ್ರು. ನನಗಂತೂ ಇದನ್ನ ನೋಡಿ ನೋಡಿ ಸಾಕಾಗಿ ಹೋಗಿದೆ. ನನಗೆ ಈಗ ಇದರಲ್ಲಿ ಯಾವ ಆಸಕ್ತಿನೂ ಉಳಿದಿಲ್ಲ. ಕೆಲವು ಜನಾಂಗಗಳು ಮುಂದೆ ಬರ್ತಾರೆ, ಪ್ರತಿ ಸಲ ತೋರಿಸಿದ ಪ್ರತಿಭೆಯನ್ನೇ ಈ ಸಲನೂ ತೋರಿಸ್ತಾರೆ. ನಾವು ವಿಧಿ ಇಲ್ಲದೆ ಅವರನ್ನ ಆಯ್ಕೆ ಮಾಡ್ಕೋತೀವಿ. ಒಂದು ಸಲನಾದರೂ ಹೊಸದಾಗಿ ಏನಾದರೂ ಪ್ರದರ್ಶನ ಮಾಡೋರು ಬರಬಾರ್ದ ಅಂತ ಮನಸ್ಸು ಆಸೆ ಪಡುತ್ತೆ, ಆದ್ರೆ ಯಾರೂ ಬರಲ್ಲ ಅಂತ 12 ಅರಮನೆಯ ಕಡೆಯಿಂದ ಬಂದಿದ್ದ ಒಬ್ಬ ಹೇಳ್ದ. ಪ್ರತಿ ಸಲ ನೋಡಿದ್ದನ್ನೇ ನೋಡಿ ನೋಡಿಗೆ ನನಗೂ ಬೇಸತ್ ಹೋಗಿದೆ. ನನಗಂತೂ ಇದು ಪ್ರತಿಭಾ ಪ್ರದರ್ಶನ ಅಂತ ಅನ್ನಿಸ್ತಾನೆ ಇಲ್ಲ, ಬದಲಿಗೆ ಹಾಸ್ಯ ಪ್ರದರ್ಶನ ಅಂತ ಅನ್ನಿಸ್ತಾ ಇದೆ ಅಂತ ಅವನ ಪಕ್ಕದವನೊಬ್ಬ ಹೇಳ್ದ. ನಮ್ಮ ಮುಖ್ಯಸ್ಥರು ಹೇಳಿದ್ರು ಅಂತ ನಾನು ಇಲ್ಲಿಗೆ ಬಂದಿರೋದಷ್ಟೇ, ಇಲ್ದಿದ್ರೆ ನಾನು ಸಾಲಭಂಜಿಕಾ ಶಕ್ತಿ ಹಂತಗಳ ಸ್ಪರ್ಧೆ ನೋಡೋದಕ್ಕೆ ಇಷ್ಟಪಡೋದು. ಯಾಕಂದ್ರೆ ಅಲ್ಲಿ ನಿಜವಾದ ಸ್ಪರ್ಧೆ ಇರುತ್ತೆ, ಇಬ್ಬರ ನಡುವೆ ಪೈಪೋಟಿ ಇರುತ್ತೆ. ಅದರಲ್ಲಿ ಒಬ್ರು ಸೋತ್ರೆ ಮತ್ತೊಬ್ರು ಗೆಲ್ತಾರೆ, ಒಬ್ರು ಗೆದ್ರೆ ಮತ್ತೊಬ್ರು ಸೋಲ್ತಾರೆ. ಇಲ್ಲೇನಿದೆ ಮಣ್ಣು, ವೇದಿಕೆ ಮೇಲೆ ಒಬ್ರೇ ಹತ್ತುತ್ತಾರೆ, ತಮಗೆ ಬಂದಿದ್ದನ್ನ ಪ್ರದರ್ಶನ ಮಾಡಿ ಕೆಳಗಿಳಿತಾರೆ. ಇದನ್ನ ಸ್ಪರ್ಧೆ ಅಂತ ಯಾರು ಹೇಳ್ತಾರೆ? ಸ್ಪರ್ಧೆ ಮಾಡೋದಕ್ಕೆ ಕನಿಷ್ಠ ಇಬ್ಬರಾದ್ರೂ ಬೇಡವಾ? ನನಗೆ ಇದನ್ನ ನೋಡಿ ನೋಡಿ ನಿದ್ದೆ ಬರ್ತಾ ಇದೆ ಅಂತ ಮತ್ತೊಬ್ಬ ಆ ಕಳಿಸ್ತಾ ಹೇಳ್ದ. ಅಲ್ಲಿದ್ದ ಎಲ್ಲರ ಮನಸ್ಸಿನಲ್ಲೂ ಇದೇ ಭಾವನೆ ಇತ್ತು. ಎಲ್ರಿಗೂ ನೋಡಿದ್ದನ್ನೇ ನೋಡಿ ನೋಡಿ ಬೇಸರ ಬಂದು ಹೋಗಿತ್ತು. ಆದ್ರೂ ಅವರು ಬೇರೆ ವಿಧಿ ಇಲ್ಲದೆ ಈಗಾಗಲೇ ಪ್ರದರ್ಶನ ಮಾಡ್ತಾ ಇರೋ ಹುಡುಗರಲ್ಲಿ ತಮಗೆ ಬೇಕಾದವರನ್ನ ಆರಿಸ್ಕೊಳ್ತಾ ಇದ್ರು. ಯಾಕಂದ್ರೆ ಬೇರೆ ಯಾವ ರೀತಿಯಲ್ಲಿ ಪ್ರತಿಭಾ ಪ್ರದರ್ಶನ ಮಾಡಬಹುದು ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಇಲ್ಲಿ ತೋರಿಸಿದ್ದೇ ಪ್ರತಿಭೆ ಆಗಿತ್ತು. ಇವತ್ತು ಅರುಂಧತಿ ಪ್ರತಿಭೆಗೊಂದು ಹೊಸ ವ್ಯಾಖ್ಯಾನವನ್ನ ಕೊಡೋದಿಕ್ಕೆ ಬರ್ತಾ ಇದ್ಲು. ಮೊದಲ ಮೂವರು ಮಾತಾಡಿದ್ದನ್ನ ಸುಮ್ಮನೆ ಕೇಳ್ತಾ ಇದ್ದ ನಾಲ್ಕನೆಯವನು ಅವರಿಗೆ ತನ್ನ ಅನುಭವನ ಹೇಳ್ದ. ನನ್ನ ಪ್ರಕಾರ ನಿಮಗೆ ಏನು ಸಿಕ್ಕಿದೆಯೋ ಅದರಲ್ಲಿ ಖುಷಿ ಪಡೋದನ್ನ ಕಲಿಯಿರಿ. ಯಾಕೋತಾ ಇಲ್ಲಿ ಒಬ್ಬರ ಪ್ರದರ್ಶನ ಮಾಡಿದ್ರೂ ನೋಡೋದಿಕ್ಕೆ ಸಿಕ್ಕಿದೆ. ಅಕಸ್ಮಾತ್ ನಮ್ಮ ಮುಖ್ಯಸ್ಥರು ನಮ್ಮನ್ನ ವೈದ್ಯಕೀಯ ವಿಭಾಗಕ್ಕೆ ಏನಾದ್ರೂ ಕಳಿಸಿದ್ರೆ ಏನ್ ಮಾಡ್ಬೇಕಿತ್ತು? ಅವ್ರ ಏನ್ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ದೆ ಮಂಗಗಳ ತರ ಕೂತಿರ್ಬೇಕಾಗಿತ್ತು ಅಲ್ವಾ? ಯೋಚನೆ ಮಾಡಿ ಅಂತ ಅವನ್ ಹೇಳ್ದ. ಅವನು ವೈದ್ಯಕೀಯ ವಿಭಾಗ ಅಂದ ಕೂಡ್ಲೆ ಮತ್ತೊಬ್ಬನಿಗೆ ತನ್ನ ಅನುಭವದ ನೆನಪಾಯ್ತು. ನಾನು ನನ್ನ ಅನುಭವ ಹೇಳ್ತೀನಿ ಕೇಳಿ, ಕಳೆದ ಬಾರಿ ನನಗೆ ವೈದ್ಯಕೀಯ ವಿಭಾಗನೇ ಸಿಕ್ಕಿತ್ತು. ಆಗ ಅಲ್ಲೇನಾಗಿತ್ತು ಗೊತ್ತಾ? ತಾನು ತಯಾರಿಸಿದ ವಿಷ ಎಷ್ಟು ಪ್ರಭಾವಶಾಲಿಯಾಗಿದೆ ಅನ್ನೋದನ್ನ ತೋರಿಸೋದಿಕ್ಕೆ ಅಭ್ಯರ್ಥಿ ಆ ವಿಷನ ತಾನೇ ಸೇವಿಸ್ಬಿಟ್ಟ. ಕಡಗ್ ಅವನೇ ಪ್ರಾಣ ಬಿಟ್ಟ. ಅಲ್ಲಿಗೆ ಅವನ ವಿಷ ಎಷ್ಟು ಪ್ರಭಾವಶಾಲಿ ಅಂತ ಎಲ್ರಿಗೂ ಗೊತ್ತಾಗೋಯ್ತು ಅಂತ ಮತ್ತೊಬ್ಬ ಜೋರಾಗಿ ನಗ್ತಾ ಹೇಳ್ದ. ಅಷ್ಟರಲ್ಲಿ ವೇದಿಕೆ ಮೇಲೆ ಪ್ರದರ್ಶನ ಮಾಡೋದಿಕ್ಕೆ ಅಂತ ಅರುಂಧತಿಯ ಹೆಸರನ್ನ ಕೂಗಿದ್ರು. ಅಷ್ಟು ಹೊತ್ತಿಂದಾನು ಅರುಂಧತಿ ಯಾವುದಕ್ಕೋಸ್ಕರ ಕಾಯ್ತಾ ಇದ್ಲೋ ಅದು ಅವಳಿಗೆ ಸಿಕ್ತು. ಜನರ ಗುಂಪಿನ ನಡುವೆ ಯಾರಿಗೂ ಕಾಣ್ತಾ ಇರೋ ಹಾಗೆ ಅವತ್ಕೊಂಡು ನಿಂತಿದ್ದ ಅರುಂಧತಿ ಈಗ ನಿಧಾನವಾಗಿ ವೇದಿಕೆ ಹತ್ತಿದ್ಲು. ಅವಳು ವೇದಿಕೆ ಹತ್ತುತ್ತಾ ಇದ್ದ ಹಾಗೆ ಎಲ್ರೂ ಹೋ ಅಂತ ಕಿರ್ಚೋದಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಕಾರಣ ಅವಳ ವಯಸ್ಸಾಗಿತ್ತು. ವಿಶೇಷ ಪ್ರತಿಭೆಯ ಸುತ್ತಿನ ಸ್ಪರ್ಧಿಗಳ ವಯಸ್ಸು 20 ವರ್ಷ ದಾಟದವರೇ ಆಗಿದ್ರು. ಹಾಗಾಗಿ ಅರುಂಧತಿಯ ವಯಸ್ಸನ್ನ ಗಮನಿಸಿ ಎಲ್ಲರೂ ಅವಳನ್ನ ಆಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈಗ ತಾನೇ ಅದೇ ವಯಸ್ಸಿನ ಹುಡುಗನೊಬ್ಬ ಸ್ಪರ್ಧೆಯಲ್ಲಿ ಸೋತ್ ಹೋಗಿದ್ದ. ಹಾಗಾಗಿ ಎಲ್ರೂ ಅರುಂಧತಿಯನ್ನ ನೋಡಿ ಈ ಹುಡುಗ ಕೂಡ ಸೋಲ್ತಾನೆ ಅಂತಾನೆ ಅಂದ್ಕೊಂಡಿದ್ರು. ಅರುಂಧತಿ ಯಾವ ಅವಸರವೂ ಇಲ್ಲದೆ ಇರೋ ಹಾಗೆ ವೇದಿಕೆ ಮೇಲೆ ಶಾಂತ ರೀತಿಯಿಂದ ನಿಂತಿದ್ಲು. ಸುತ್ತಲಿನ ಜನರ ಕುಹಕ ವ್ಯಂಗ್ಯಗಳು ಅವಳ ಕಿವಿಯೊಳಗೆ ಬಂದು ಬೀಳ್ತಾ ಇತ್ತು. ಆದ್ರೆ ಅವಳು ಜನರ ಮಾತಿಗೆ ಒಂದು ಚೂರು ಗಮನ ಕೊಟ್ಟಿರಲಿಲ್ಲ. ಯಾಕಂದ್ರೆ ಅವಳಿಗೆ ತಾನೇನ್ ಮಾಡ್ತಾ ಇದ್ದೀನಿ ಅಂತ ಚೆನ್ನಾಗ್ ಗೊತ್ತಿತ್ತು. ಅವರೆಲ್ಲ ತನ್ನನ್ನ ಕೈಲಾಗದವನು ಅಂತ ಆಡ್ಕೊಳ್ತಾ ಇದ್ರು ಕೂಡ ಅವಳು ತಲೆ ಕೆಡಿಸ್ಕೊಳ್ದೆ ತಾನು ಮಾಡಬೇಕಾಗಿದ್ದ ವಿಷಯದ ಬಗ್ಗೆ ಮಾತ್ರ ಗಮನ ಕೊಟ್ಟಿದ್ಲು. ಅರುಂಧತಿಗೆ ಈಗ ತನ್ನ ಭುಜದ ಮೇಲಿದ್ದ ಮಿಂಚುನ ಕೆಳಗಿಳಿಸಿದ್ಲು. ಪುಟ್ಟ ಮಿಂಚು ಆ ವೇದಿಕೆ ಮೇಲೆ ಒಬ್ಬಂಟಿಯಾಗಿ ನಿಂತಿತ್ತು. ಬೇರೆ ವೇದಿಕೆಗಳಿಗೆ ಹೋಲಿಸಿದ್ರೆ ಪ್ರತಿಭಾ ಪ್ರದರ್ಶನಕ್ಕಾಗಿ ಹಾಕಿರೋ ವೇದಿಕೆ ತುಂಬಾ ವಿಶಾಲವಾಗಿತ್ತು. ಈಗ ಅದರ ಮಧ್ಯೆ ಅಂಗೈಯಷ್ಟಗಳ ಇರೋ ಪುಟ್ಟ ಬೆಕ್ಕಿನ ಮರಿ ಬಂದು ಕೂತಿರೋದನ್ನ ನೋಡಿ ಎಲ್ರಿಗೂ ನಗು ಉಕ್ಕಿ ಬಂತು. ಎಲ್ರೂ ಒಟ್ಟೊಟ್ಟಿಗೆ ನಗೋದಕ್ಕೆ ಶುರು ಮಾಡಿದ್ರು. ಈ ಹುಡುಗ ತನ್ನ ಸಾಲಭಂಜಿಕಾ ಶಕ್ತಿ ಹಿಡ್ಕೊಂಡು ಬಂದು ಇಲ್ಲಿ ಯಾವ ಪ್ರತಿಭಾ ಪ್ರದರ್ಶನ ಮಾಡ್ತಾನಂತೆ? ಬಹುಶಃ ಅವನಿದ್ದನ್ನ ಸಾಲಭಂಜಿಕಾ ಶಕ್ತಿ ಪ್ರದರ್ಶನ ವೇದಿಕೆ ಅಂತ ತಪ್ಪು ತಿಳಿದಿರ್ಬೇಕು. ಯಾರಾದ್ರೂ ಅವನಿಗೆ ಅವನ ನಿಜವಾದ ವೇದಿಕೆ ಎಲ್ಲಿದೆ ಅಂತ ತೋರಿಸ್ರೋ ಅಂತ ಒಬ್ಬ ಕೂಗ್ದ. ಅದಕ್ಕೆ ಅವನ ಪಕ್ಕದಲ್ಲಿದ್ದವನು, ಏ ಬೇಡ ಸುಮ್ನಿರು,
ಆ ಬೆಕ್ ನೋಡು ಎಷ್ಟು ಮುದ್ದಾಗಿದೆ. ಇವನು ಸಾಲಭಂಜಿಕಾ ಶಕ್ತಿ ಸ್ಪರ್ಧೆಗೆ ಹೋದ್ರೆ ಬೇರೆ ಸಾಲಭಂಜಿಕಾ ಶಕ್ತಿಗಳು ಈ ಬೆಕ್ಕನ್ನ ಹರಿದು ತಿಂದು ಬಿಡ್ತವೆ. ಇಲ್ಲೇ ಇರ್ಲಿ ಬಿಡು, ಅದೇನ್ ಮಾಡ್ತಾನೋ ಇಲ್ಲೇ ಮಾಡ್ಲಿ ಅಂತ ಇನ್ನೊಬ್ಬ ಹೇಳ್ದ. ಅದಕ್ಕೆ ಮೊದಲನೇ ಅವನು, ಆದ್ರೂ ಈ ಹುಡುಕ ಇಲ್ಲಿ ತನ್ನ ಸಾಲಭಂಜಿಕಾ ಶಕ್ತಿ ಜೊತೆ ಏನ್ ಮಾಡಬಹುದು, ತನ್ನ ಬೆಕ್ಕಿನ ಜೊತೆ ನೃತ್ಯನಾದ್ರೂ ಮಾಡಬಹುದಾ, ತನ್ನ ಬೆಕ್ಕಿಗೆ ನರ್ತಿಸೋದಕ್ಕೆ ಬರುತ್ತೆ ಅಂತ ತಿಳಿಸೋದೆ ಇವನ ಪ್ರತಿಭಾ ಪ್ರದರ್ಶನ ಇರಬಹುದಾ, ಹಾಗಾದ್ರೆ ಇವನು ಮುಂದಿನ ಸುತ್ತಿಗೆ ಖಂಡಿತ ಹೋಗಲ್ಲ ಅಂತ ಯೋಚಿಸ್ತಾ ಹೇಳ್ದ. ವೇದಿಕೆ ಕೆಳಗಿದ್ದ ಜನ ಏನ್ ಯೋಚಿಸ್ತಾ ಇದ್ರು, ಗುಪ್ತ ಸ್ಥಳಗಳಲ್ಲಿ ಅಡಗಿ ಕುಳಿತಿದ್ದ 12 ಅರಮನೆಯ ಜನ ಕೂಡ ಅದೇ ತರ ಯೋಚಿಸ್ತಾ ಇದ್ರು. ಅವರಿಗೆ ಅರುಂಧತಿಯ ಬೆಕ್ಕನ್ನ ನೋಡಿ ನಗು ತಡೆಯಕಾಗ್ಲಿಲ್ಲ. ಈಗಾಗ್ಲೇ ಅವರು ಬೇರೆಯವರ ಪ್ರದರ್ಶನ ನೋಡಿ ನೋಡಿ ಬೇಸತ್ ಹೋಗಿದ್ರು. ಹಾಗಾಗಿ ಅರುಂಧತಿ ತನ್ನ ಬೆಕ್ಕಿನ ಮೂಲಕ ಯಾವ ಪ್ರತಿಭೆಯನ್ನ ತೋರಿಸ್ತಾಳೆ ಅನ್ನೋದ್ರಲ್ಲಿ ಅವರುಗಳಿಗೆ ಯಾವ ಆಸಕ್ತಿನೂ ಇರಲಿಲ್ಲ. ಎಲ್ರೂ ಈ ಸ್ಪರ್ಧೆ ಮುಗಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ರು. ಅಷ್ಟರಲ್ಲಿ ಅರುಂಧತಿ ಒಂದು ನೀರಿನ ಪಾತ್ರೆಯನ್ನ ಹೊರಗ್ ತೆಗೆದ್ಲು. ಈ ಹುಡುಗ ಬೆಕ್ಕು ಮತ್ತು ನೀರಿನ ಪಾತ್ರೆ ಇಟ್ಕೊಂಡು ಏನ್ ಮಾಡಬಹುದು ಅಂತ ಎಲ್ರು ಯೋಚನೆ ಮಾಡೋದಕ್ ಶುರು ಮಾಡಿದ್ರು. ಎಲ್ರೂ ಆಗಿಂದಲೂ ಬರೀ ಯೋಚಿಸೋದೇ ಆಗಿತ್ತು. ಯಾರಿಗೂ ಅರುಂಧತಿ ಏನ್ ಮಾಡಬಹುದು ಅಂತ ಗೊತ್ತಿರಲಿಲ್ಲ. ಬಹುಶಃ ಈಗ ಈ ಬೆಕ್ಕು ತನ್ನ ತಲೆಯ ಮೇಲೆ ನೀರಿನ ಪಾತ್ರೆ ಹೊತ್ತು ನಡಿಬಹುದೇನೋ ಅಂತ ಎಲ್ರೂ ಕಾಯ್ತಾ ಇದ್ರು. ಅದಕ್ಕಿಂತಲೂ ಹೆಚ್ಚಿನದನ್ನ ಯೋಚಿಸೋದಕ್ಕೆ ಅವರಿಗೆ ಬರ್ತಾ ಇರಲಿಲ್ಲ. ಅರುಂಧತಿ ಸುತ್ತಲೂ ಒಮ್ಮೆ ನೋಡಿ ನೆಲದ ಮೇಲೆ ನೀರಿನಿಂದ ಕೆಲವು ಸಂಕೇತಾಕ್ಷರಗಳನ್ನ ಬಿಡಿಸೋದಕ್ಕೆ ಪ್ರಾರಂಭ ಮಾಡಿದ್ಲು. ಆ ಸಂಕೇತಾಕ್ಷರಗಳ ಭಾಷೆ ಅಲ್ಲಿರೋ ಯಾರಿಗೂ ಬರ್ತಾ ಇರಲಿಲ್ಲ. ಅದು ಒಂದು ರೀತಿ ನಿಗೂಢ ಭಾಷೆ ಆಗಿತ್ತು. ಅಕ್ಷರ ಓದೋಕೆ ಬರೋರು ಕೂಡ ಆ ಲಿಪಿಗಳನ್ನ ಗುರುತಿಸಲಿಲ್ಲ. 12 ಅರಮನೆಯವ್ರಿಗೂ ಕೂಡ ಅದು ಯಾವ ಲಿಪಿ ಅಂತಾನೆ ಗೊತ್ತಾಗ್ಲಿಲ್ಲ. ಏನ್ ಬರೆಯಲಾಗಿದೆ ಅಂತಾನು ಕೂಡ ಗೊತ್ತಾಗ್ಲಿಲ್ಲ. ಅಂತ ಭಾಷೆಯಲ್ಲಿ ಅರುಂಧತಿ ಏನೋ ತನ್ಪಾಡಿಗೆ ತಾನು ಬರೀತಾ ಹೋದ್ಲು. ಭಾಷೆ ಗೊತ್ತಿಲ್ಲದೆ ಇರೋದ್ರಿಂದ ಜನರಿಗೆ ಅದರಲ್ಲಿ ಆಸಕ್ತಿ ಬರಲಿಲ್ಲ. ಈ ಹುಡುಗನ ಪ್ರತಿಭೆ ಇಷ್ಟೇ ಅಂತ ಆದ್ರೆ ನಾವ್ ನೋಡಾಯ್ತು, ಈಗ ಇವನನ್ನ ಕೆಳಕಿಳಿಸಿ, ಬೇರೆಯವರಿಗೆ ಅವಕಾಶ ಕೊಡಿ, ಅರ್ಥವಿಲ್ಲ ಏನೂ ಇಲ್ಲ, ಇವನನ್ನ ಯಾಕೆ ನೋಡ್ಬೇಕು ಅಂತ ಕೆಳಗಿನಿಂದ ಒಬ್ಬ ಕಿರಿಸ್ತ. ಆದ್ರೆ ಪ್ರತಿಭಾ ಪ್ರದರ್ಶನಕ್ಕೆ ಎಲ್ರಿಗೂ ಸಮಾನ ಅವಕಾಶ ಇತ್ತು. ತನ್ನ ಸಮಯ ಮುಗಿಯೋವರೆಗೂ ಅರುಂಧತಿ ಏನ್ ಬೇಕಾದ್ರೂ ಮಾಡಬಹುದಿತ್ತು. ಸಮಯ ಮುಗಿಯುವ ಮೊದಲೇ ಅವಳನ್ನ ವೇದಿಕೆಯಿಂದ ಇಳಿಸಲಾಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲರೂ ಬೇಸರದಿಂದ ತಮ್ಮ ತಮ್ಮ ದೃಷ್ಟಿಯನ್ನ ಬೇರೆ ಕಡೆಗೆ ತಿರುಗಿಸಿದ್ರು. ಅವರಿಗೆ ಇಡೀ ಪ್ರತಿಭಾ ಪ್ರದರ್ಶನದಲ್ಲಿ ಇದೊಂದೇ ನೀರಸ ಅಂತ ಅನ್ಸಿದ್ದು. ಆಗ ಇದಕ್ಕಿದ ಹಾಗೆ ಒಂದು ಚಮತ್ಕಾರ ನಡೀತು. ಅರುಂಧತಿ ಎಲ್ಲವನ್ನು ಬರೆದು ಮುಗಿಸಿ ಮೇಲೆದ್ಲು. ಈಗ ಮಿಂಚು ನಿಧಾನವಾಗಿ ಹೆಜ್ಜೆ ಇಡ್ತಾ ಅರುಂಧತಿ ಬರೆದಿದ್ದ ಮೊದಲ ಸಂಕೇತಾಕ್ಷರದ ಮೇಲೆ ಕಾಲಿಡ್ತು. ಅಷ್ಟೇ, ಏನಾಯ್ತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಒಂದೇ ಕ್ಷಣದಲ್ಲಿ ಮಿಂಚು ಒಂದು ಬೆಂಕಿಯ ಉಂಡೆಯ ಹಾಗೆ ಬದಲಾಗಿ ಗಾಳಿಯಲ್ಲಿ ಸುತ್ತೋಕೆ ಶುರು ಮಾಡಿತು. ಅದರ ಕಾಲು ಕೆಳಗಿನ ಪಾದದಿಂದ ಬೆಂಕಿ ಹೊರಗೆ ಬರ್ತಾ ಇತ್ತು. ಮಿಂಚು ಬೆಂಕಿಯನ್ನ ತನ್ನ ಕಾಲ ಬುಡದಿಂದ ಹೊರಹಾಕ್ತಾ ಗಾಳಿಯಲ್ಲಿ ತೇಲ್ತಾ ಇರೋದನ್ನ ನೋಡಿ ಎಲ್ರೂ ಒಟ್ಟಿಗೆ ಶಾಕ್ ಆದ್ರು. ನಿಮಿಷಗಳ ಹಿಂದಷ್ಟೇ ಅರುಂಧತಿಯನ್ನ ಅವಳ ಪ್ರತಿಭೆಯನ್ನ ಕುರಿತು ಕೆಟ್ಟದಾಗಿ ಆಡ್ಕೊಂಡು ನಕ್ಕವರಿಗೆ ಈಗ ನಗೋದಕ್ಕೆ ಮುಖಾನೇ ಇರಲಿಲ್ಲ. ಸಾಲಭಂಜಿಕಾ ಶಕ್ತಿಯನ್ನ ಗಾಳಿಯಲ್ಲಿ ಹೇಗೆ ಹಾರಿಸೋದಕ್ಕೆ ಸಾಧ್ಯ ಅಂತ ಎಲ್ರೂ ಬಾಯಿ ಬಿಟ್ಕೊಂಡು ನೋಡೋದಕ್ಕೆ ಶುರು ಮಾಡಿದ್ರು. 12 ಅರಮನೆಯ ಜನರು ಕೂಡ ಮಿಂಚು ಗಾಳಿಯಲ್ಲಿ ಹಾರ್ತಾ ಇರೋದನ್ನ ಬಿಟ್ಕಂಡ್ಬಿಟ್ ಹಾಗೆ ನೋಡ್ತಾ ಇದ್ರು. ಅವರು ಬಹಳ ಎತ್ತರದ ಸ್ಥಳದಲ್ಲಿ ಕೂತಿದ್ರಿಂದ ಪ್ರತಿಭಾ ಪ್ರದರ್ಶನ ನೋಡ್ಬೇಕು ಅಂದ್ರೆ ಬಗ್ಗಿ ನೋಡ್ಬೇಕಿತ್ತು. ಆದ್ರೆ ಈಗ ಅವರಿಗೆ ಕೆಳಗ್ ಬಗ್ಗಿ ನೋಡ್ಬೇಕಾದ ಅಗತ್ಯನೇ ಇರಲಿಲ್ಲ. ಯಾಕಂದ್ರೆ ಆ ಬೆಕ್ಕು ಅವರ ಕಣ್ಣೆದುರಿಗೆ ಹಾರ್ತಾ ಇತ್ತು. ಸಾಲಭಂಜಿಕಾ ಶಕ್ತಿ ಹೇಗ್ ಹಾರೋದಕ್ ಸಾಧ್ಯ ಅಂತ ಅಲ್ಲಿದ್ದ ಯಾರಿಗೂ ಗೊತ್ತಿರಲಿಲ್ಲ. ಸ್ವತಃ 12 ಅರಮನೆಯ ಜನರ ಬಳಿ ಕೂಡ ಈ ತರದ ಪ್ರತಿಭೆ ಇರಲಿಲ್ಲ. ಹಾಗಾಗಿ ಎಲ್ಲಾ ಅರಮನೆಗಳ ಜನರು ಮಿಂಚು ಕಡೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ಅದೇ ರೀತಿ ಇದನ್ನ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಅದು ವಜ್ರಕೇತು. ಅವನು ಕೂಡ ಇಂತಹ ಒಂದು ವಿದ್ಯೆಯನ್ನ ಮೊದಲ ಬಾರಿ ನೋಡ್ತಾ ಇದ್ದ. ಸಾಲಭಂಜಿಕಾ ಶಕ್ತಿಯ ಉಳಿದ ಗುಣಗಳ ಪರಿಚಯ ಅವನಿಗಿತ್ತು. ಆದ್ರೆ ಯಾವ ಆಧಾರವೂ ಇಲ್ಲದೆ ಒಂದು ಸಾಲಭಂಜಿಕಾ ಶಕ್ತಿ ಪ್ರಾಣಿ ಗಾಳಿಯಲ್ಲಿ ಹೇಗ್ ತಿಳೋದಕ್ ಸಾಧ್ಯ ಅಂತ ಅವನಿಗೂ ಗೊತ್ತಾಗ್ಲಿಲ್ಲ. ಇದು ಹೇಗ್ ಸಾಧ್ಯ ಅಂತ ವಜ್ರಕೇತು ಜರಿ ಹತ್ರ ಕೇಳ್ದ. ಜರಿ ಇದನ್ನ ಮೊದಲೇ ನೋಡಿದ. ಮಂದಾರ ಪರ್ವತದ ಕಣಿವೆಗೆ ಹೋಗುವಾಗ ಮಧ್ಯದಲ್ಲಿ ಅರುಂಧತಿ ಮಿಂಚು ಮತ್ತು ಕುಶನ ಮೇಲೆ ಈ ಪ್ರಯೋಗ ಮಾಡಿದ್ದನ್ನ ಜರಿ ಗಮನಿಸಿದ್ದ. ಹಾಗಾಗಿ ಅವನಿಗೆ ಇವತ್ತು ಮಿಂಚು ಹಾರ್ತಾ ಇರೋದನ್ನ ನೋಡಿ ಅಷ್ಟೊಂದು ಆಘಾತ ಆಗಿರ್ಲಿಲ್ಲ. ಯಾಕಂದ್ರೆ ಜರಿ ಇದಕ್ಕಿಂತಲೂ ಭಯಂಕರವಾದ ಪ್ರಯೋಗಗಳನ್ನ ಕಣ್ಣಾರೆ ನೋಡಿದ್ದ.
ಆದ್ರೆ ಅರುಂಧತಿಗೆ ಈ ವಿದ್ಯೆ ಹೇಗ್ ಒಲಿತು ಅಂತ ಸ್ವತಃ ಜರಿ ಕೂಡ ಗೊತ್ತಿರಲಿಲ್ಲ. ಇದು ಹೇಗ್ ಸಾಧ್ಯ ಅಂತ ನನಗೂ ಗೊತ್ತಿಲ್ಲ ವಜ್ರಕೇತು. ಯಾಕಂದ್ರೆ ಇದು ನಮ್ಮ ಒಡತಿ ತಾನೇ ಖುದ್ದಾಗಿ ಕಂಡುಹಿಡಿದಿರೋ ವಿದ್ಯೆ. ಅದು ಹೇಗೆ ಅಂತ ಅವರೇ ಹೇಳ್ಬೇಕು. ಅಷ್ಟೇ ಅಲ್ಲ, ಅವ್ರು ಈಗ ಬಳಸಿರೋದು ತುಂಬಾನೇ ಸರಳವಾದ ಸಂಕೇತಾಕ್ಷರಗಳು. ಈ ರೀತಿಯ ಅಕ್ಷರಗಳು ಒಡತಿ ಹತ್ರ ಬೇಕಾದಷ್ಟಿವೆ. ಅವುಗಳು ತುಂಬಾ ಭಯಂಕರವಾಗಿ ಕೂಡ ಇವೆ ಅಂತ ಜರಿ ಜಂಭದಿಂದ ಹೇಳ್ದ. ಈಗ ವಜ್ರಕೇತು ಅರುಂಧತಿಯ ಕಡೆ ಅಭಿಮಾನದಿಂದ ನೋಡ್ದ. ಅವನು ಅರುಂಧತಿ ಬೇರೆಲ್ಲ ಸ್ಪರ್ಧೆ ಬಿಟ್ಟು ಇಲ್ಲಿಗೆ ಬಂದಾಗ ಈ ಅರುಂಧತಿಗೆ ಬುದ್ಧಿ ಇಲ್ಲ ಅಂತಾನೆ ತಿಳಿದಿದ್ದ. ಆದ್ರೂ ಅವನು ಅರುಂಧತಿಗೆ ಯಾಕೆ ಗೌರವ ಕೊಡ್ತಿದ್ದ ಅಂದ್ರೆ ಅದು ತನ್ನ ಒಡೆಯ ಆರ್ಯನ ಆಜ್ಞೆಯನ್ನ ಪಾಲಿಸೋದಕ್ಕಾಗಿ ಮಾತ್ರ ಆಗಿತ್ತು. ಆದ್ರೆ ಈಗ ಅವನಿಗೆ ಅರುಂಧತಿಯ ಪ್ರತಿಭೆಯ ನಿಜವಾದ ಪರಿಚಯ ಆಗಿತ್ತು. ಅರುಂಧತಿ ನೋಡೋದಕ್ಕೆ ಹೇಗೆ ಕಾಣ್ತಾಳೋ ಆಕೆ ನಿಜಕ್ಕೂ ಅಷ್ಟು ಸರಳವಾಗಿಲ್ಲ. ಈ ಪುಟ್ಟ ಆಕಾರದೊಳಗೆ ಎಲ್ಲರಿಗಿಂತಲೂ ಉತ್ತಮವಾದ ಆಲೋಚನಾ ಶಕ್ತಿ ಇದೆ ಅಂತ ಅವನಿಗನ್ನಿಸ್ತು. ವಜ್ರಕೇತು ಕೂಡ ಈಗ ಅರುಂಧತಿಯನ್ನ ತುಂಬಾ ಗೌರವಿಸೋದಕ್ಕೆ ಶುರು ಮಾಡ್ದ. ಅವಳು ತನ್ನ ಒಡೆಯನಿಗೆ ಬೇಕಾದವಳು ಅಂತಲ್ಲ, ಬದಲಿಗೆ ತುಂಬಾ ಪ್ರತಿಭೆ ಇರೋಳು ಅನ್ನೋ ಕಾರಣಕ್ಕೆ. ನೂರಕ್ಕಿಂತ ಹೆಚ್ಚು ಸಂಕೇತಾಕ್ಷರಗಳನ್ನ ಕಲ್ತಿರೋ ತನ್ನ ಒಡತಿ ಬಗ್ಗೆ ವಜ್ರಕೇತುವಿಗೆ ನಿಜವಾದ ಅಭಿಮಾನ ಮೂಡ್ತು. ಅಲ್ಲದೆ ತನ್ನ ಸಾಲಭಂಜಿಕಾ ಶಕ್ತಿಯನ್ನ ಸಹ ಅರುಂಧತಿ ತಾನೇ ಸಾಧಿಸಿ ಪಡಿತಾ ಇದ್ಲು. ಅವಳು ಒಂದೊಂದೇ ಶಕ್ತಿಯ ಹಂತವನ್ನ ದಾಟ್ತಾ ಇದ್ದ ವೇಗ ನೋಡ್ತಾ ಇದ್ರೆ ಇದು ಸಾಮಾನ್ಯರಿಂದ ಸಾಧ್ಯವಿಲ್ಲ ಅಂತ ವಜ್ರಕೇತುವಿಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು. ನಿಜಕ್ಕೂ ಅರುಂಧತಿಯಂತಹ ಬುದ್ಧಿಶಾಲಿ ಶಕ್ತಿಶಾಲಿ ಯುವತಿಯನ್ನ ತನ್ನ ಒಡತಿಯನ್ನಾಗಿ ಪಡೆದ ನಾವು ಧನ್ಯರು ಅಂತ ವಜ್ರಕೇತು ಅನ್ಕೊಂಡ. ಅಷ್ಟರಲ್ಲಿ ಸ್ಪರ್ಧೆ ನಡೀತಾ ಇದ್ದ ಸ್ಥಳದಲ್ಲಿ ಗುಂಡು ಸೂಜಿ ಬಿದ್ರು ಕೇಳಿಸುವಷ್ಟು ನಿಶ್ಶಬ್ದ ಆವರಿಸ್ತು. ಅಕ್ಕಪಕ್ಕದ ವೇದಿಕೆಯವರು ಕೂಡ ತಮ್ಮ ಪ್ರದರ್ಶನವನ್ನು ನಿಲ್ಲಿಸಿ ಅರುಂಧತಿಯ ಬೆಕ್ಕಿನ ಕಡೆಯೇ ನೋಡೋದಕ್ಕೆ ಶುರು ಮಾಡಿದ್ರು. ಮಿಂಚು ಗಾಳಿಯಲ್ಲಿ ಹಾರ್ತಾ ಇರೋದು ಅಲ್ಲಿದ್ದ ಎಲ್ಲರ ಗಮನವನ್ನ ಸೆಳೆದಿತ್ತು. ಸಾಲಭಂಜಿಕಾ ಶಕ್ತಿ ಮತ್ತು ಸಾಲಭಂಜಿಕಾ ಶಕ್ತಿ ಹಂತದ ಸ್ಪರ್ಧೆಯಲ್ಲಿ ಕೂಡ ಯಾರೂ ಈ ರೀತಿಯ ಪ್ರದರ್ಶನ ಕೊಟ್ಟಿರಲಿಲ್ಲ. ಸ್ವಲ್ಪ ಹೊತ್ತಾದ ನಂತರ ಮಿಂಚುವಿನ ಶಕ್ತಿ ಕಡಿಮೆಯಾಗಿ ಅದು ನಿಧಾನವಾಗಿ ನೆಲಕ್ಕಿಳಿದು ಅರುಂಧತಿಯ ಪಕ್ಕ ಹೋಗಿ ಅವಳ ಕಾಲು ಬಳಿ ಕೂತ್ಕೊಂತು. ಅರುಂಧತಿ ಈ ಸುತ್ತನ್ನ ಗೆದ್ದಿದ್ಲು. ಆದ್ರೆ ಅರುಂಧತಿಯ ಗೆಲುವನ್ನ ಘೋಷಣೆ ಮಾಡೋನು ತನಗಾಗಿರೋ ಆಘಾತದಿಂದ ಇನ್ನೂ ಚೇತರಿಸಿಕೊಂಡಿರ್ಲಿಲ್ಲ. ಹಾಗಾಗಿ ಅರುಂಧತಿ ಮಿಂಚುವನ್ನ ಎತ್ಕೊಂಡು ವೇದಿಕೆಯಿಂದ ಕೆಳಗಿಳಿದು ಹೊರಗೆ ಹೋಗೋದಕ್ಕೆ ನೋಡಿದ್ಲು. ತನ್ನ ಕೆಲಸ ಮುಗಿದ ನಂತರವೂ ಅದೇ ಜಾಗದಲ್ಲಿದ್ದು ಜನರು ಕೇಳೋ ಉಲ್ಟಾ ಸೀದಾ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಕೂರೋ ಹವ್ಯಾಸ ಅವಳದಿರಲಿಲ್ಲ. ಹಾಗಾಗಿ ಎಲ್ರೂ ಬೆರಗಾಗುವಂತಹ ಒಂದು ಪ್ರದರ್ಶನ ಕೊಟ್ಟು ಜನ ದಿಗ್ಭ್ರಮೆಯಲ್ಲಿದ್ದಾಗಲೇ ಅಲ್ಲಿಂದ ಮಾಯವಾಗಬೇಕು ಅನ್ನೋದು ಅರುಂಧತಿಯ ಪಾಲಿಸಿ ಆಗಿತ್ತು. ಅವಳು ವೇದಿಕೆಯಿಂದ ಕೆಳಗೆ ಇಳಿದಾಗ ಜನರು ಅವಳಿಗಾಗಿ ಜಾಗ ಬಿಟ್ಟು ಅವಳು ಹೋಗ್ತಾ ಇರೋದನ್ನೇ ಬೆಪ್ಪಾಗಿ ನೋಡ್ತಾ ನಿಂತಿದ್ರು. ಕಡೆಗೆ ಅವಳು ಅಲ್ಲಿಂದ ನಿರ್ಗಮಿಸಿದ ಮೇಲೆ ಜನ ಮೊದಲಿನಂತಾದ್ರು. ಎಲ್ರೂ ಈಗ ತಾವು ಕಣ್ಣಾರೆ ಕಂಡ ದೃಶ್ಯದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅರುಂಧತಿಯ ಬಗ್ಗೆ ಅಲ್ಲಿವರೆಗೂ ಉಸಿರೆತ್ತದೆ ಸುಮ್ಮನಿದ್ದ ಜನರು ಅವಳು ಮರೆಯಾಗ್ತಾ ಇದ್ದ ಹಾಗೆ ತಮ್ಮ ಬಾಯಿ ತೆಗೆಯೋದಕ್ಕೆ ಶುರು ಮಾಡಿದ್ರು. ಎಲ್ಲಿ ನೋಡಿದ್ರು ಬರೀ ಅರುಂಧತಿಯ ಗುಣಗಾನನೇ ನಡೀತಾ ಇತ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳನ್ನ ಬಾಯಿಗೆ ಬಂದ ಹಾಗೆ ಆಡ್ಕೊಳ್ತಾ ಇದ್ದ ಜನ ಈಗ ಮುಕ್ತವಾಗಿ ಹೊಗಳೋದಕ್ಕೆ ಶುರು ಮಾಡಿದ್ರು. ನಿಮಿಷಕ್ಕೊಂದರ ಹಾಗೆ ಬಣ್ಣ ಬದಲಾಯಿಸುವ ಜನರ ಮಾತನ್ನ ಅರುಂಧತಿ ತಲೆಗೆ ಹಾಕೊಳ್ತಾನೆ ಇರ್ಲಿಲ್ಲ. ಅವ್ರು ಹೊಗಳಿದ್ರು ಅಥವಾ ತೆಗ್ಳಿದ್ರು ಅವಳಿಗೆ ಯಾವ ವ್ಯತ್ಯಾಸನೂ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಅವಳು ಬೇಜಾರು ಮಾಡ್ಕೊಳ್ತಾ ಇರ್ಲಿಲ್ಲ ಅಥವಾ ಹೆಮ್ಮೆನೂ ಪಡ್ಕೋತಾ ಇರ್ಲಿಲ್ಲ. ನಿರ್ಲಿಪ್ತವಾಗಿ ಇದ್ಬಿಡ್ತಾ ಇರ್ಲಿಲ್ಲ. ಸ್ವಲ್ಪ ಹೊತ್ತಾದ ನಂತರ ಅರುಂಧತಿ ಈ ಸುತ್ತನ್ನ ಗೆದ್ದು ಮುಂದಿನ ಸುತ್ತಿಗೆ ಹೋಗಿದ್ದಾಳೆ ಅಂತ ಘೋಷಣೆ ಕೂಗಲಾಯಿತು. ಆದ್ರೆ ಅದನ್ನ ಕೇಳೋದಕ್ಕೆ ಅರುಂಧತಿ ಅಲ್ಲಿರ್ಲೇ ಇಲ್ಲ. ಎಲ್ರೂ ಆಗ ಪ್ರಜ್ಞೆ ಬಂದವ್ರ ಹಾಗೆ ಅರುಂಧತಿ ಎಲ್ಲಿ ಅಂತ ಹುಡ್ಕೋದಕ್ಕೆ ಶುರು ಮಾಡಿದ್ರು. ಅದೇ ರೀತಿ ಅರುಂಧತಿಯನ್ನ ಮತ್ತೊಬ್ರು ಕೂಡ ಹುಡುಕ್ತಾ ಇದ್ರು. ಅವರು ಜ್ವಾಲಾಮುಖಿ ಅರಮನೆಯವರು. ಬೇರೆ ಅರಮನೆಯವರು ಅರುಂಧತಿನ ತಮ್ಮ ಅರಮನೆಗೆ ಎಳ್ಕೊಳ್ಳೋದಕ್ಕೆ ಮೊದಲೇ ಅವರಿಗೆ ಅರುಂಧತಿ ಬೇಕಿತ್ತು. ಯಾಕಂದ್ರೆ ಅವರಿಗೆ ಅರುಂಧತಿ ತೋರಿಸಿದ ಪ್ರತಿಭೆ ಯಾವುದು ಅಂತ ಗೊತ್ತಾಗಿತ್ತು. ಅದರಿಂದ ಸಾಲಭಂಜಿಕಾ ಪ್ರಾಣಿಗಳ ಶಕ್ತಿ ಹೆಚ್ಚುತ್ತಾ ಇತ್ತು. ಅರುಂಧತಿಯನ್ನ ತಮ್ಮ ಕಡೆಗೆ ಎಳ್ಕೊಂಡ್ರೆ ಭವಿಷ್ಯದಲ್ಲಿ ತಮಗೆ ಲಾಭ ಇದೆ ಅಂತ ಜ್ವಾಲಾಮುಖಿ ಅರಮನೆ ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು.